ತುಂಬಾ ಹೊಸದಾಗಿ ಕಾಣಿಸ್ತಿದೆ ಅದೃಷ್ಟಿ. ಹೊಸದಾಗಿ ಅಂದ್ರೆ ಬೆಂಕಿ ಕೋಳಿ ತರ ಕೆಂಪ್ ಕೆಂಪ್ಗೆ ಮುದ್ ಮುದ್ದಾಗಿ ರಸ್ಪುರಿ ಹಣ್ಣಿನ ಹಾಗೆ ಮೈಸೂರು ಮಲ್ಲಿಗೆ ಹಾಗೆ. ಸ್ಟಾಪ್ ಇಟ್ ಶಿವು, ನಿನಗೆ ಮಾತಾಡಿದ್ರೆ ನಂಗೆ ನಾಚಿಕೆ ಆಗ್ತಿದೆ. ಆಗ್ಲಿ, ನಂಗೆ ಭಯ ಆಗುತ್ತೆ. ಆಗ್ಲಿ ಬಿಡು. ಅಯ್ಯೋ, ಈ ಗಾಬರಿನೂ ಆಗ್ತಾ ಇದೆ. ಒಂಥರ ಚೆನ್ನಾಗಿರುತ್ತೆ ದೃಷ್ಟಿ. ಶಿವು ನಿಜಪ್ಪ, ಸುಮ್ಮನೆ ಇರು. ನಾನು ಸುಮ್ಮನೆ ಇದ್ದೀನಿ. ನೀನು ಅಂದ ಅನ್ನೋ ಲೊಕೇಶನ್ನು ನನ್ನ ಹಾರ್ಟ್ ಅನ್ನೋ ಕ್ಯಾಬ್ಗೆ ರೂಟ್ ಮ್ಯಾಪ್ ಹಾಕಿ ಬಾ ಅಂತ ಕರೀತಾ ಇದೆ. ಪ್ಲೀಸ್ ಬೇಡ. ನಾನು ಹಾಗೆ ಅಂದ್ಕೋತಾ ಇದ್ದೀನಿ, ಆದರೆ ಆಗ್ತಾ ಇಲ್ಲ. ಮನೆಗೆ ಡಾಕ್ಟರ್ ಬರ್ತಾ ಇದ್ದಾರೆ. ಮನೆಗೆ ಡಾಕ್ಟರ್ ಬರೋದನ್ನ ಬಿಡು ದೃಷ್ಟಿ, ನನ್ನ ಮೈ ಮೇಲೆ ದೇವರೇ ಬರ್ತಾ ಇದೆ. ಏನಿದು ಲವ್ ಅನ್ನೋ ಟೆಕ್ಸ್ಟ್ ಬುಕ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಅಂದ್ರೆ ರೊಮ್ಯಾನ್ಸ್. ಅಪ್ಪಣ್ಣ ಬಂದ್ಬಿಡು. ಗಂಡನ್ನ ಅಪ್ಪ ಅಣ್ಣ ಅಂತ ಇದೆಯಲ್ಲ ಕುಕ್ರೆ, ಒಟ್ಟಿಗೆ ಯಾರ ಸ್ಟೈಲ್ ಅಲ್ಲಿ ಬೈದ್ಬಿಡ್ತೀನಿ ನೋಡ. ಆಮೇಲೆ ಏನ್ ಬೇಕಾದ್ರೂ ಬೈಕ್, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಇಷ್ಟೊಂದು ಪೀಠಿಗೆ ನೀನ್ ತುಂಬಾ ಖುಷಿಯಾಗಿದ್ಯಲ್ಲ, ನಿನ್ ಖುಷಿನ ಜಾಸ್ತಿ ಮಾಡೋಣ ಅಂತ. ನಿಜವಾಗ್ಲೂ ನಾನು ತುಂಬಾ ಖುಷಿಯಾಗಿದ್ದೀನಿ ಶಿವು. ಅದನ್ನ ನೀನ್ ಹೇಳಲೇಬೇಕಾಗಿಲ್ಲ, ಅರ್ಥ ಆಗತ್ತೆ. ಸಮಯ ಈಗ್ಲೇ ಈ ಸೆಕೆಂಡ್ಗೆ ನಿಂತು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಏನೋ ಜೀವನ ಪೂರ್ತಿ ಹೀಗೆ ಇದ್ಬಿಡೋಣ ಅಂತನ? ಹೆಂಡತಿಗೆ ಸ್ವರ್ಗ ಗಂಡನ್ ತುಳು ಇರುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಕಾಲ ಹೀಗೆ ಇರುತ್ತೆ ಅಲ್ವಾ? ಇರೋ ಹಾಗೆ ನಾನು ಮಾಡ್ತೀನಿ.